ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅವಿಕಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ರೆ? ಎಲ್ಲರೂ ಆರಾಮಾಗಿರ ಅನ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ, ಬನ್ನಿ. ಇವತ್ತು ನಾನು ಇಲ್ಲಿ ತೋರಿಸ್ತಾರೆ ವೀಡಿಯೋ ಸೊಪ್ಪು ಬಂದುಬಿಟ್ಟು ಬ್ರಾಹ್ಮಿ ಸೊಪ್ಪು, ತಿಮ್ರೆ ಸೊಪ್ಪು ಅಥವಾ ಒಂದಲ್ಗ ಅಂತ ಹೇಳ್ತೇವಲ್ವ ಆ ಸೊಪ್ಪು. ಇದು ಬಂದುಬಿಟ್ಟು ಎರಡು ಥರ ಸಿಗುತ್ತೆ, ತಂದಿದ್ದೀವಿ ನಾವಿಲ್ಲಿ. ಒಂದು ಚಿಕ್ಕದಾಗಿ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ಅದೇ ಸೇಮ್ ಸೊಪ್ಪೇನೆ, ಆದರೆ ಸ್ವಲ್ಪ ಎಲೆ ದೊಡ್ಡ ದೊಡ್ಡದಾಗಿ ಬರುತ್ತೆ. ಬಟ್ ಎರಡೂ ಕೂಡ ಸೇಮ್ ಒಂದಲ್ಗಾ ಅಂತಲೇ ಹೇಳ್ಬೋದು. ಇದು ಈಸಿಯಾಗಿ ಮಾರ್ಕೆಟಲ್ಲೂ ಸಿಗುತ್ತೆ, ಹಾಗೆ ಮನೆಯಲ್ಲೂ ಕೂಡ ತುಂಬ ಈಸಿಯಾಗಿ ಬೆಳಿಬೋದು. ಈ ಸೊಪ್ಪು ಬಂದುಬಿಟ್ಟು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ ಸೊಪ್ಪು ಚಿಕ್ಕವರಿಂದ ದೊಡ್ಡವ್ರ ತನಕ ಪ್ರತಿಯೊಬ್ಬರಿಗೂ ನೆನಪಿನ ಶಕ್ತಿ ಜಾಸ್ತಿ ಮಾಡೋದಕ್ಕೆ ಒಂದು ಪವರ್ಫುಲ್ ಮನೆ ಮದ್ದು ಅಂತಲೇ ಹೇಳ್ಬೋದು. ಈ ಒಂದಲ್ಗ ಅಥವಾ ತಿಮ್ರೆ ಸೊಪ್ಪು ಇದು ತುಂಬ ಕಡೆ ಹಬ್ಕೊಂಡು ಬೆಳ್ಕೊಂಡು ಹೋಗುತ್ತೆ. ಈ ಮಲೆನಾಡು ಕಡೆ ಅಥವಾ ಕರಾವಳಿಯಲ್ಲೆಲ್ಲ ತುಂಬ ಜಾಸ್ತಿನೇ ಸಿಗುತ್ತೆ. ಹಾಗೆಯೇ ಈ ನೀರು ಎಲ್ಲಿ ತುಂಬ ಜಾಸ್ತಿ ಇರುತ್ತೋ ಆ ಕಡೆಯೂ ಕೂಡ ಇದು ತುಂಬ ಚೆನ್ನಾಗಿ ಹೇರಳವಾಗಿ ಬೆಳೆಯುತ್ತೆ, ತುಂಬ ಸುಲಭವಾಗಿ ಸಿಗುತ್ತೆ. ಆದರೆ ಇದು ಎಷ್ಟು ಪವರ್ಫುಲ್ ಅಂತ ಅಂದರೆ, ಪ್ರತಿಯೊಬ್ಬರಿಗೂ ಮೆದುಳಿನ ಸಮಸ್ಯೆಗೆ ಅಥವಾ ನೆನಪಿನ ಶಕ್ತಿನ ಜಾಸ್ತಿ ಮಾಡೋದಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ದೊಡ್ಡವರಿಂದ ಚಿಕ್ಕವರವರೆಗೂ ಏನಾದರೂ ನೆನಪಿನ ಶಕ್ತಿ ಅಥವಾ ಸಮಸ್ಯೆ ಕಾಣಬಂದರೆ ಆ ಮೆದುಳಿನ ಶಾರ್ಪ್ ಮಾಡೋದಕ್ಕೆ ಅಥವಾ ನೆನಪಿನ ಶಕ್ತಿನ ಜಾಸ್ತಿ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಈ ಸೊಪ್ಪು ಪ್ರೆಗ್ನೆಂಟ್ ವುಮೆನ್ ಇರ್ತಾರಲ್ವಾ, ಅವರು ಬೆಳಗ್ಗೆ ಖಾಲಿ ಹೊಟ್ಟೆಗೆ 4-5ನ ಹಾಗೆ ಹಸಿ ಎಲೆನೆ ತಿನ್ನೋದ್ರಿಂದ ಹೊಟ್ಟೆಯಲ್ಲಿರೋ ಮಗುಗೆ ಬುದ್ಧಿ ತುಂಬಾ ಶಾರ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾರೆ. ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಇದು ಚರ್ಮ ಅಥವಾ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ಈ ನರ ಮತ್ತು ಈ ಜಾಯಿಂಟ್ಗಳು ವೀಕ್ ಇದ್ದರೆ ಅದನ್ನು ಸ್ಟ್ರಾಂಗ್ ಮಾಡಿ ಬಲಗೊಳಿಸುತ್ತೆ. ಹಾಗೆಯೇ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿನೂ ಕೂಡ ಇದು ತುಂಬ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಎಲೆ ಹಾಗೇನು ತಿನ್ಬೋದು. ಈಗ ಬೆಳಗ್ಗೆ ನಮ್ಮನೇಲಿ ಏನಾದರೂ ಮನೇಲೇ ಬೆಳ್ಕೊಂಡಿದ್ರೆ ದಿನ ಬೆಳಗ್ಗೆ 4-5 ಮಕ್ಕಳಿಗೆ ನೀಟಾಗಿ ತೊಳೆದ್ಬಿಟ್ಟು ಹಾಗೆ ಖಾಲಿ ಹೊಟ್ಟೆಗೆ ಕೊಟ್ಟರೆ ತುಂಬಾ ಒಳ್ಳೆಯದು, ತುಂಬ ನೆನಪಿನ ಶಕ್ತಿ ತುಂಬ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೇ ಇದನ್ನು ಜ್ಯೂಸನ್ನು ಮಾಡಿಕೊಂಡು ಕುಡಿಬೋದು, ಇಲ್ಲ ಅಂದರೆ ನಾವು ಜಾಸ್ತಿ ಇದ್ದರೆ ಈ ಥರ ಚಟ್ನಿ ಮಾಡಿಕೊಂಡು ತಿಂಡಿಗೂ ಕೂಡ ಅಂದರೆ ಅಡುಗೆಗಳಲ್ಲೂ ಕೂಡ ನಾವು ಉಪಯೋಗಿಸ್ಕೊಬೋದು. ಅಷ್ಟು ಇದು ಉಪಯೋಗ ಆಗಿರುತ್ತೆ. ಈ ಚಟ್ನಿ ಮಾಡೋದಕ್ಕೆ ಏನಪ್ಪ ಅಂದರೆ, ಫಸ್ಟ್ ಅದನ್ನು ಬೇರು ಅಂದರೆ ಬರೀ ಎಲೆ ತೊಗೊಬಾರ್ದು, ಅದು ಬೇರುಗಳನ್ನು ಸಹಿತ ತೊಗೊಬೇಕು. ಆ ಬೇರುಗಳನ್ನು ಸಹಿತ ತೊಗೊಂಡ್ಬಿಟ್ಟು ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ತೆಂಗಿನಕಾಯಿ ಎಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಸ್ವಲ್ಪ ಅಂದರೆ ಹುಣಸೆಹಣ್ಣು ಮುಖ್ಯ, ಇದಕ್ಕೆ ರುಚಿನ ಸ್ವಲ್ಪ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು. ಹಾಕ್ಬಿಟ್ಟು ರುಬ್ಬಿಟ್ಟು ನಾವು ಯಾವುದ್ರ ಜೊತೆನಾದ್ರೂ ತಿನ್ಬೋದು. ದೋಸೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಈ ಥರ ಯಾವುದ್ರ ಜೊತೆನಾದರೂ ನಾವು ತಿನ್ಬೋದು. ಇದನ್ನು ಬೇಯಿಸಿ ಮಾಡೋದಕ್ಕಿಂತ ಹಾಗೇ ಹಸಿ ಇದನ್ನು ತಿಂದರೆ ತುಂಬ ಉಪಯೋಗ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಮತ್ತು ಚಟ್ನಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.